ನಮಸ್ಕಾರ, ಮೈಸೂರಿಂದ ನಾನು ಸುಪ್ರೀತ್. ನಿಮ್ಮ ಮುಂದೆ ಇನ್ನೊಂದು ಅದ್ಧೂರಿ ರೆಂಟ್ ಅರ್ನಿಂಗ್ ಬ್ರ್ಯಾಂಡ್ ನ್ಯೂ ಹೌಸ್ನ ತಂದಿದ್ದೀನಿ. ನಾನು ಇವತ್ತಿರೋದು ಮೈಸೂರು ಅಶೋಕಾಪುರಂ ರೈಲ್ವೆ ಸ್ಟೇಷನ್, ಅಂದರೆ ಈಗ ತಾನೇ ಓಪನ್ ಆಗಿರುವಂತಹ ಹೊಸ ರೈಲ್ವೆ ಸ್ಟೇಷನ್. ಮೈಸೂರಿನ ಹೊಸ ರೈಲ್ವೆ ಸ್ಟೇಷನ್ ಇರುವಂತಹ ಅಶೋಕಾಪುರಂ ರೈಲ್ವೆ ಸ್ಟೇಷನ್ ಹತ್ರ ಇರುವಂತಹ ಒಂದು ಖಾಸಗಿ ಬಡಾವಣೆ, ಅಂದರೆ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಇದು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಮನೆ, ದಿಸ್ ಇಸ್ ಎ ಕಾರ್ನರ್ ಪ್ರಾಪರ್ಟಿ, 40x50, ಸರಿ ಸುಮಾರು 2000, ಅಂದರೆ 2000 ಸ್ಕ್ವೇರ್ ಫೀಟ್ ಇರುವಂತಹ ಮನೆ ಇದು. 4 ಮನೆಗಳಿದೆ ಇದರಲ್ಲಿ. ಗ್ರೌಂಡ್ ಫ್ಲೋರ್ ಎಂಟೈರ್ ಪಾರ್ಕಿಂಗ್ ಮಾಡಿದ್ದಾರೆ, ಅಂದರೆ ಗ್ರೌಂಡ್ ಫ್ಲೋರ್ ಫುಲ್ಲು ಪಾರ್ಕಿಂಗ್ ಇದೆ. ಮೇಲ್ಗಡೆ ಅಂದರೆ ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ 4 ಮನೆ. ದಿಸ್ ಇಸ್ ಎ ಬ್ರ್ಯಾಂಡ್ ನ್ಯೂ ಪ್ರಾಪರ್ಟಿ. ಎಲ್ಲಿದೆ ಈ ವಿಚಾರ ಅಂತ ಅಂದಾಗ, ಅಂದರೆ ಇದು ಲೊಕೇಶನ್ ವೈಸ್ ಹೇಳಬೇಕು ನಾನು ಅಂತಂದರೆ, ಅಂದರೆ ಮೈಸೂರು ಮಧ್ಯಭಾಗದಿಂದ, ಅಂದರೆ ಮೈಸೂರು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ, ಮೈಸೂರು ಪ್ಯಾಲೇಸಿಂದ ಅಥವಾ ಸಬರ್ ಬಸ್ ಸ್ಟ್ಯಾಂಡಿಂದ, ದೇವರಾಜ್ ರೋಡಿಂದ, ಸಯಾಜಿ ರೋಡಿಂದ, ಮನಾಸ್ ಮಾರ್ಕೆಟಿಂದ, ಅಶೋಕ ರೋಡಿಂದ ಇಲ್ಲಿಗೆ ಸರಿ ಸುಮಾರು 5 ಕಿಲೋಮೀಟರ್ಸ್ ಆಗುತ್ತೆ. ಸೇ ಬಟ್ ಬೈ 8 to 10 minutes. ಅಪೋಲೋ ಹಾಸ್ಪಿಟ್ಲಿಂದ 3 ಕಿಲೋಮೀಟರ್ ಆಗುತ್ತೆ. ವಿವೇಕಾನಂದ ನಗರ ಸರ್ಕಲ್ ಅಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ. ಇಸ್ಕಾನ್ ಟೆಂಪಲ್, ಒನ್ ಆಫ್ ದಿ ಐಕಾನಿಕ್ ಪ್ಲೇಸಸ್ ಆಫ್ ಕುವೆಂಪು ನಗರ, ಇಸ್ಕಾನ್ ಟೆಂಪಲ್ ಇದೆ. ಇಸ್ಕಾನ್ ಟೆಂಪಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಅಥವಾ ಕೋಂಪನರ ಕಾಂಪ್ಲೆಕ್ಸ್, ಇಸ್ಕಾನ್ ಟೆಂಪಲ್, ಇಸ್ಕಾನ್ನಿಂದ 1 ಕಿಲೋಮೀಟರ್ ಆಗುತ್ತೆ. ಕೋಂಪನರ ಕಾಂಪ್ಲೆಕ್ಸ್ನ 2 ಕಿಲೋಮೀಟ್ರಲ್ಲೇ ಇರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಹೇಳಿದ್ರೆ ಮೂಡಾ ಖಾತಾ, ಮೂಡಾ ಕಂದಾಯ, ಮತ್ತು ಮೂಡಾ ಈ ಮನೆಗೆ ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂಥ. ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ, ಬಹಳಷ್ಟು ಏರಿಯಾಗಳಲ್ಲಿ ಕುಡಿಯುವ ನೀರಿಗೆ ಬೋರ್ವೆಲ್ ಇರುತ್ತೆ, ಅಥವಾ ಲೇಔಟಿಂದ ಒಂದು ಬೋರ್ವೆಲ್ ಹಾಕಿ ಅಲ್ಲಿಂದ ವಾಟರ್ನ ಡೈಲಿ ಪಂಪ್ ಮಾಡ್ತಾ ಇರ್ತಾರೆ. ಇದಕ್ಕೆ ಕಬಿನಿ ವಾಟರ್ ಕನೆಕ್ಷನ್ ಇದೆ. ಅಂದರೆ ಈ ಎಂಟೈರ್, ಇವಾಗ ಏನು ನಾನು ನಿಮಗೆ ಲೇಔಟ್, ಇವಾಗ ಲೇಔಟ್ ತೋರಿಸ್ತೀನಿ ನೋಡಿ, ಎಷ್ಟು ಮನೆಗಳು, ಎಷ್ಟು ಚೆನ್ನಾಗಿರೋ ಮನೆಗಳಿದೆ ಅಂತ ಬಹಳಷ್ಟು ಜನ ಕೇಳ್ತೀರಿ. ತೋರಿಸಿ ಸುತ್ತಮುತ್ತ ಏನಿದೆ ಅಂತ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿರೋ ಮನೆಗಳಿದೆ. ಅದಕ್ಕಿಂತ ವಿಶೇಷವಾಗಿರೋದೇನು ಅಂತಂದರೆ ನೋಡಿ, ತೋರಿಸ್ತೀನಿ. ಇದರ ಮುಂಭಾಗದಲ್ಲಿ, ಈ ಮನೆಯ ಮುಂಭಾಗದಲ್ಲಿ ಇರುವಂಥದ್ದು ಈ ಪಾರ್ಕ್. ಸೊ ಈ 4 ಮನೆ ನೀವು ರೆಂಟಕ್ಕೆ ತೊಗೊಂಡು, ಈ 4 ಮನೆಯನ್ನು ರೆಂಟಕ್ಕೆ ಕೊಟ್ಟರೆ ಕೆಳಗೆ ಫುಲ್ ಪಾರ್ಕಿಂಗ್ ಇದೆ, ಅದರಲ್ಲೂ ಅಲ್ಲೂ ಇಲ್ಲ ಅಂದರೆ ಮುಂಭಾಗದಲ್ಲಿ, ಅಂದರೆ ಇಲ್ಲೂ ನಿಲ್ಲಿಸ್ಬೋದು. ಸೊ ಏನಕ್ಕೆ ಈ ವಿಚಾರ ಹೇಳಿದೆ ಅಂತಂದರೆ, ನೀವಿಲ್ಲಿ ನಿಲ್ಲಿಸಿದ್ರೂ ಸಹ ನಿಮಗೆ ಪಾರ್ಕಿಂಗಿಗೆ ಯಾವತ್ತೇವತ್ತು ಇನ್ನು ಯಾವತ್ತೂ ತೊಂದರೆ ಆಗಲ್ಲ. ಇಲ್ಲೂ ಕಾರ್ಗಳನ್ನ ನಿಲ್ಲಿಸ್ಬೋದು, ಒಳಗೂ ನಿಲ್ಲಿಸ್ಬೋದು, ಆಚೆನೂ ನಿಲ್ಲಿಸ್ಬೋದು. ಸೊ ಪಾರ್ಕ್ ಇರೋದ್ರಿಂದ ಸೊ ದೆಲ್ ಬಿ ನೆವರ್ ಆ ಪಾರ್ಕಿಂಗ್ ಪ್ರಾಬ್ಲಮ್ ಇರುವುದಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆಗೆ ಇಲ್ಲಿಂದ ಕಾರ್ಪೊರೇಷನ್ ವಾಟರ್ ಏನಂದರೆ ಕಬಿನಿ ವಾಟರ್ ಸೋರ್ಸ್ ಇರುತ್ತದೆ. ಸೊ ಇನ್ನು ಯಾವತ್ತೂ ಇಲ್ಲಿಗೆ ನೀರಿನ ತೊಂದರೆ ಆಗಲ್ಲ. ಸರಿ ಸುಮಾರು 15,000 ಲೀಟರ್ ಸಂಪ್ ಸಹ ಇದೆ. ಎಲ್ಲದಕ್ಕೂ ಸೋಲಾರ್ನ ಈಗಾಗಲೇ ಹಾಕಿದೆ. 4 ಮನೆಯರು 4 ಸೋಲಾರ್ ಸಹ ಅಳವಡಿಸಿದ್ದಾರೆ. ಬನ್ನಿ, ಈ ಮನೆ ಒಳಗೆ ಹೋಗೋಣ, ನೋಡೋಣ. ನಾನು ಲೊಕೇಶನ್ ಹೇಳಿದ್ದೀನಿ, ಮೂಡಾಪ್ರೂವ್ಡ್ ಅಂತ ಹೇಳಿದ್ದೀನಿ. ಎಲ್ಲಿದೆ, 8 ಕಿಲೋಮೀಟರ್ ಆಗುತ್ತೆ ಮೈಸೂರು ಮಧ್ಯಭಾಗದಿಂದ, ಎಲ್ಲ ಹೇಳಿದ್ದೀನಿ. ಮೂಡಾ ಅಪ್ರೂವ್ಡ್ ಇದು. ಬನ್ನಿ ಮನೆ ಒಳಗೆ ಹೋಗಿ ನೋಡೋಣ, ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ, ಹೇಗಿದೆ ಅಂತ. ಬಹಳ ಚೆನ್ನಾಗಿದೆ ಮನೆ. ರೆಂಟಲ್ ಇನ್ಕಮ್ನ ನೋಡ್ತಾ ಇರೋರು, ಒಂದು ಪೋರ್ಷನಲ್ಲಿ ನೀವು ಇದ್ಕೊಂಡು ಇನ್ನೊಂದು ಪೋರ್ಷನ್ನ ನಾವು ರೆಂಟಿಗೆ ಕೊಡಬೇಕು ಅಂತ ಇರೋರಿಗೆ ಬಹಳ ಸೂಕ್ತವಾಗಿರುವಂಥದ್ದು. ನೋಡಿ, 2,000 ಸ್ಕ್ವೇರ್ ಫೀಟ್ ಟೋಟಲ್ 2,000 ಸ್ಕ್ವೇರ್ ಫೀಟು ಪಾರ್ಕಿಂಗ್. 4 ಮನೇಲಿ 4 ಕಾರ್ ಇದೆಯಾ, 4 ಕಾರು, 10-15 ಟೂ ವೀಲರ್ ಇದೆಯಾ, ಎಲ್ಲರನ್ನೂ ಅಕಾಮಡೇಟ್ ಮಾಡ್ಬೋದು. ಏನು ಇದು ಏನು ಅಂತ ಕೇಳಿದ್ರೆ, ಇಟ್ ಜಸ್ಟ್ ಎ ಸ್ಟೋರ್ ರೂಮ್, ಏನಾರ ಇಟ್ಕೊಳ್ಳಿಕ್ಕೆ ಸ್ಟೋರ್ ರೂಮ್. ನೀವು ಒಂದು ಮನೆ ತೊಗೊಂಡು 4% ರೆಂಟ್ ಕೊಟ್ಟರೆ ಎರಡನ್ನು ಇಟ್ಕೊಳ್ಳಿಕ್ಕೆ ಮಾಡಿರುವಂಥದ್ದು. ಬನ್ನಿ, 2 ರೂಮ್ಗಳಿದೆ. ಸೊ ದಿಸ್ ಇಸ್ ಎ ಪಾರ್ಕಿಂಗ್ ಏರಿಯಾ, ಫುಲ್ ಪಾರ್ಕಿಂಗ್ ಏರಿಯಾ. ಏನು 40x50 ಇದೆ, 2,000 ಸ್ಕ್ವೇರ್ ಫೀಟ್ ಏನು ಲ್ಯಾಂಡ್ ಏರಿಯಾ ಇದೆ, ಎಂಟೈರ್ ಲ್ಯಾಂಡ್ ಏರಿಯಾನ ಈ ಪೋರ್ಷನ್ ಬಿಟ್ಟು. ಇನ್ನು ಎಂಟೈರ್ ಆ್ಯಂಟಿಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಲೈಟಿಂಗ್ಗಳು ನೋಡ್ಬೋದು, ಎಲ್ಲ ಲೈಟಿಂಗ್ಗಳು ಆಗಿದೆ. ಸಂಪೂರ್ಣ ಕಾಮಗಾರಿ ಮುಗಿದಿದೆ. ಇಲ್ಲಿ ಯಾವುದೇ ಥರ ಇನ್ನು ಪೆಂಡಿಂಗ್ ವರ್ಕ್ಗಳಿಲ್ಲ. ನೀವು ಇವತ್ತೇ ತೊಗೊಂಡು ನಾಳೆನೇ ರೆಂಟಿಗೆ ಕೊಡಬಹುದು. 4 ಪೋರ್ಷನ್ ನೀವು ಇದ್ಕೊಂಡು 3 ಪೋರ್ಷನ್ನ ರೆಂಟಿಗೆ ಕೊಡುವಂತಹ ಬ್ರ್ಯಾಂಡ್ ನ್ಯೂ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ಬನ್ನಿ, ಒಂದು ಇದರದ್ದು ಮನೆ ಒಳಗಿರೋದು ಪರಿಚಯ ಮಾಡಿಸ್ತೀನಿ. ಎಲ್ಲ ಆ್ಯಂಟಿಸ್ಕಿಡ್ ಗ್ರನೈಟ್ ಹಾಕಿದರೆ, ಲಪೋತ್ರ ಇದು. ಸೊ ಐ ಆಮ್ ಗೋಯಿಂಗ್ ಟು ದಿ ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ದಿಸ್ ಇಸ್ ಎ ಸೌತ್ ವೆಸ್ಟ್ ಕಾರ್ನರ್, ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ, ಕ್ಷಮಿಸಿ, ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ನಾನು ಒಂದು ಮನೇನ ಪರಿಚಯ ಮಾಡ್ತೀನಿ. 4 ಸೇಮ್ ಸೈಜಲ್ಲಿ ಆಲ್ಮೋಸ್ಟ್ ಇದೆ. ಫಸ್ಟ್ ಫ್ಲೋರ್ ಇರೋದು ಮಾತ್ರ ಸ್ವಲ್ಪ ದೊಡ್ಡದಿದೆ. ಇನ್ನೆಲ್ಲವೂ ಸೇಮ್ ಸೈಜು, ಸೇಮ್ ಸ್ಪೆಸಿಫಿಕೇಶನ್ ಇರುವಂಥದ್ದು. ನೋಡಿ, 2 ಶೂ ರ್ಯಾಕ್ಗಳನ್ನ ಮಾಡಿದರೆ 2 ಮನೆ ಇದೆ, ಇಲ್ಲೊಂದು ಮನೆ ಇದೆ. ನೋಡಿ, ಇಲ್ಲೊಂದು ಮನೆ ಇದೆ. ಸೊ ಒಂದು ಫ್ಲೋರಲ್ಲಿ 2 ಮನೆಗಳಿದೆ. ಇದಕ್ಕೊಂದು ಶೂ ರ್ಯಾಕು, ಇದಕ್ಕೊಂದು ಶೂ ರ್ಯಾಕು, 2 ಶೂ ರ್ಯಾಕ್ಗಳನ್ನ ಕೊಟ್ಟಿದ್ದಾರೆ. ನಾನು ಇವಾಗ ಒಂದು ಮನೆದು ನಿಮಗೆ ಸಂಪೂರ್ಣವಾಗಿ ವಿಡಿಯೋನ ತೋರಿಸ್ತೀನಿ. ಮನೆ ಹೇಗಿದೆ, ಯಾವ ಥರ ಮಾಡಿದ್ದಾರೆ ಅಂತ ಬನ್ನಿ. ಇದು ಫ್ರಂಟ್ದು,
ಟೀಕ್ ಡೋರು ಮತ್ತು ಟೀಕ್ ಫ್ರೇಮ್ ಮಾಡಿದ್ದಾರೆ. ಎಲ್ಲ ಫುಲ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ಇದು ಲಿವಿಂಗ್ ಸ್ಪೇಸ್ ಆರ್ ದಿ ಹಾಲ್ ಆಫ್ ದಿ ಪ್ರಾಪರ್ಟಿ. ಇದು ಎರಡು ಬೆಡ್ರೂಮ್ ಇರುವಂತಹ ಮನೆ. ಸೊ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲೇ ಒಂದು ಪೂಜಾ ರೂಮ್ ಇದೆ. ಪೂಜಾ ರೂಮ್ಗೂ ಸಹ ಟೀಕ್ ಡೋರ್ ಹಾಕಿದರೆ ಒಬ್ಬರು ಒಳಗೆ ಕೂತು ಈಸಿಯಾಗಿ, ಬನ್ನಿ ತೋರಿಸ್ತೀವಿ, ಈಸಿಯಾಗಿ ಒಳಗೆ ಒಬ್ಬರು ಒಳಗೆ ಕೂತು ಪೂಜೆ ಮಾಡ್ಬೋದು. ಟೀಕ್ ಡೋರ್ ಇದು ಮತ್ತು ಟೀಕ್ ಫ್ರೇಮ್ ಹಾಕಿದ್ದಾರೆ. ಟಿ ವಿ ಕ್ಯಾಬಿನೆಟ್ ಇನ್ನೊಂದು ಸರಿ ತೋರಿಸ್ತಾರೆ ನೋಡಿ. ಫುಲ್ ಸೈಜ್ ಇದು. ನಾನು ಹೇಳಿದಂತೆ ಇದು ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಈ ಕರೆಂಟ್ ಪ್ರಾಪರ್ಟಿ, ಈ ಪ್ರಾಪರ್ಟಿ ಏನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ನಾನು ಈಸ್ಟ್ ಕಡೆಯಿಂದ ಎಂಟರ್. ದಿಸ್ ಇಸ್ ಈಸ್ಟ್, ಸೂರ್ಯ ಹುಟ್ಟುವ ಜಾಗ, ದಿಕ್ಕು. ಇಲ್ಲಿಂದ ನಾನು ಎಂಟರ್ ಆದೆ, ಹಾಲ್ ತೋರಿಸ್ದೆ. ಬನ್ನಿ ಅಡುಗೆ ಮನೆ ಪರಿಚಯ ಮಾಡ್ತೀನಿ ನಿಮಗೆ. ಎಲ್ ಶೇಪಲ್ಲಿ ವಾಸ್ತು ಅನುಗುಣವಾಗಿದೆ. ಇದು ಈಸ್ಟೇ, ಅಗ್ನಿಮೂಲೆ ಇಲ್ಲೇ ಇದೆ. ಸೊ ನಿಮಗೆ ಒಂದು ವೆಂಟಿಲೇಟರ್, ಒಂದು ಕಿಟಕಿ ಕೊಟ್ಟಿದ್ದಾರೆ, ಗ್ರನೈಟ್ ಸ್ಲ್ಯಾಬ್ ಹಾಕಿದರೆ, ಮಾಡ್ಯುಲರ್ ಶೇಪ್ ಕಿಚನ್ಗಳನ್ನ ಕೊಟ್ಟಿದ್ದಾರೆ, ಸಿಂಕ್ ಇದೆ, ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಪ್ ಕೊಟ್ಟಿದ್ದಾರೆ, ವಾಟರ್ ಫಿಲ್ಟರ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ಇಲ್ಲೂ ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಇದನ್ನು ತೋರಿಸ್ತಾ ಇದ್ದಾರೆ ನೋಡಿ. ಸೊ ವಾಸ್ತು ಅನುಗುಣವಾಗಿ ಮಾಡಿರುವಂಥದ್ದು. ಇದೆಲ್ಲ ಟೈಲ್ಸ್ ಹಾಕಿದ್ದಾರೆ ನೋಡ್ಬೋದು ನೀವು. ಇದಕ್ಕೆಲ್ಲ ಟೈಲ್ಸ್ ಹಾಕಿದರೆ ಓಡಾಡಿದಾಗ ಹಾಳಾಗುತ್ತೆ ಅಂತ. ಇದು ರೂಮ್ ನಂಬರ್ ಒನ್, ಮೊದಲನೆಯ ರೂಮು. ಬನ್ನಿ, ದಿಸ್ ಇಸ್ ರೂಮ್ ನಂಬರ್ ಒನ್. ನೀವು ನೋಡ್ಬೋದು ಸ್ಟೋರೇಜ್ ಸ್ಪೇಸ್ ಇದೆ, ವಾರ್ಡ್ರೋಪ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ. ಈಸಿಲಿ ಒಂದು ನೀವು ಒಂದು ಮಿಡ್ ಸೈಜ್ ಕಾಟ್ನ ಖಂಡಿತವಾಗ್ಲೂ ಹಾಕ್ಕೋಬಹುದು, ಏನು ತೊಂದರೆ ಇಲ್ಲ. ಇದು ಒಂದು ಬೆಡ್ರೂಮ್, ದಿಸ್ ಒನ್ ಬಿ ಹೆಚ್ ಕೆ. ಫಸ್ಟ್ ಬೆಡ್ರೂಮ್ ಅಲ್ಲ, ಒಂದನೇ ಬೆಡ್ರೂಮು. ನಾನು ಇವಾಗ ಎರಡನೇ ಬೆಡ್ರೂಮ್ನ ತೋರಿಸ್ತೀನಿ. ಬೆಡ್ರೂಮ್ ನಂಬರ್ ಟೂ, ಅಗೇನ್ ಐ ಆಮ್ ಬ್ಯಾಕ್ ಇನ್ ದ ಹಾಲ್ ಆರ್ ದ ಲಿವಿಂಗ್ ಸ್ಪೇಸ್. ಬನ್ನಿ, ಇದು ಒಂದು ರೂಮು, ವಾರ್ಡ್ರೋಪ್ಗಳಿದೆ ಸರಿಸುಮಾರು. ನೀವು ಅಷ್ಟೇ ಇಲ್ಲಿ ಒಂದು ಮಿಡ್ ಸೈಜ್ ಕಾಟ್ನ ಹಾಕ್ಕೋಬೋದು. ಫುಲ್ಲು ಮೇಲ್ಗಡೆ ವಾರ್ಡ್ರೋಪ್ಗಳಿದೆ, ಸ್ಲೈಡಿಂಗ್ ವಾರ್ಡ್ರೋಪ್ಸ್ ಮಾಡಿದ್ದಾರೆ. ಪ್ಲಸ್ ಬನ್ನಿ, ಇಲ್ಲಿ ನಿಮಗೆ ವಾಶ್ರೂಮ್ ಟೈಲ್ಸ್ ಹಾಕಿದ್ದಾರೆ, ಕಮೋಡ್ ಇದೆ, ಟ್ಯಾಪ್ ಅಂದರೆ ಮೇಲ್ಗಡೆ ಸೋಲಾರ್ ಈಗಾಗಲೇ ಹಾಕಿರೋದ್ರಿಂದ ಹಾಟ್ ವಾಟರ್ ಕೋಲ್ಡ್ ವಾಟರ್ಗೆ ಇಲ್ಲಿ ಆಪ್ಷನ್ ಇದೆ. ಓವರ್ ಟ್ಯಾಂಕ್ ಇದೆ, ಕಾರ್ಪೊರೇಷನ್ ವಾಟ್ರಲ್ಲಿ ಒಂದು ಬರುತ್ತೆ, ಒಂದು ಹೀಟ್ರಿಂದ ಬರುತ್ತೆ, ಒಂದು ಓವರ್ ಟ್ಯಾಂಕಿಂದ ಬರುತ್ತೆ. ಸೊ ಅದಕ್ಕೆ ಮೂರು ಟ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ವಾಟರ್ ಹೀಟರ್ ಬೇಕು ಅಂದರೆ ಆಪ್ಷನ್ ಬಿಟ್ಟಿದ್ದಾರೆ, ನೀವು ಮಾಡ್ಕೋಬೋದು. ಅಕಸ್ಮಾತ್ ಚಳಿಗಾಲದಲ್ಲಿ ಮಳೆ ಬರ್ತಿರುವಾಗ ಸೋಲಾರ್ ವರ್ಕ್ ಆಗಲಿಲ್ಲ ಅಂತ ಅಂದರೆ ಇದನ್ನು ಹಾಕ್ಕೋಬೋದು. ಹ್ಯಾಂಡ್ ವಾಶ್ ಇದೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಬನ್ನಿ, ಇವಾಗ ಯುಟಿಲಿಟಿ ಸ್ಪೇಸ್ನ ತೋರಿಸ್ತೀನಿ. ಬನ್ನಿ, ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಇನ್ಲೆಟ್ ಮತ್ತು ಔಟ್ಲೆಟ್ ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಪಾಯಿಂಟ್ ಇದೆ, ಇನ್ಲೆಟ್ ಪಾಯಿಂಟ್ ಇದೆ, ಔಟ್ಲೆಟ್ ಪಾಯಿಂಟ್ ಇದೆ. ವಾಷಿಂಗ್ ಮಿಷಿನ್ಗೆ ಜಾಗ ಮಾಡಿದ್ದಾರೆ, ಅದಕ್ಕೆ ಅಂತ ರ್ಯಾಂಪ್ ಸಹ ಮಾಡಿದ್ದಾರೆ. ಇದು ವಾಶ್ರೂಮು ಅಂದರೆ ಇದು ಕಾಮನ್ ಟಾಯ್ಲೆಟ್. ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ, ಕಮೋಡ್ ಇದೆ, ಮೂರು ಟ್ಯಾಪ್ಗಳು ಇಲ್ಲಿಲ್ಲೂ ಇದೆ, ಹ್ಯಾಂಡ್ ವಾಶ್ ಇದೆ. ಮೇಲ್ಗಡೆ ಈಗಾಗಲೇ ಗೀಸರ್ನ ಹಾಕಿದ್ದಾರೆ ನೋಡಿ, ತೋರಿಸ್ತಾರೆ ಗೀಸರ್ನ. ಗೀಸರ್ ಈಗಾಗಲೇ ಅಳವಳಿಸಿದರೆ ಒಂದಕ್ಕೆ ಮಾತ್ರ ನೀವು ಹಾಕ್ಕೋಬೇಕು. ಸೋಲಾರ್ ಈಗಾಗಲೇ ಹಾಕಿದ್ದಾರೆ, ದಟ್ಸ್ ಅ ಬೆಸ್ಟ್ ಪಾರ್ಟ್ ಆಫ್ ಇಟ್. ಸೊ ನೀವು ಬಟ್ಟೆ ಅಲ್ಲಿ ಒಗೆದು ಬನ್ನಿ, ಇಲ್ಲಾಗಲೇ ನೋಡಿ ತಂತಿಗಳನ್ನ ಇವ್ರು ಹಾಕಿ ಕೊಟ್ಟಿದ್ದಾರೆ. ನೀವು ಅದನ್ನೂ ಹಾಕೋ ಅವಶ್ಯಕತೆನೇ ಇಲ್ಲ. ಫುಲ್ ಸೈಜ್ ಇಲ್ಲಿಂದ ಹಿಡಿದು ನೋಡಿ ಇಲ್ಲೂ ತೋರಿಸ್ತಾರೆ. ಬನ್ನಿ, ಇಲ್ಲೂ ತಂತಿಗಳನ್ನ ಈಗಾಗಲೇ ಹಾಕ್ಬಿಟ್ಟಿದ್ದಾರೆ, ಎರಡು ತಂತಿ ನೀವು ಹಾಕಿದ್ದಾರೆ. ನಾನು ನೋಡಿ ತೋರಿಸ್ತೀನಿ ಇಲ್ಲಿ, ನೀವು ಬಂದು ನೋಡಿ ಇಲ್ಲಿ. ಸೊ ಬಟ್ಟೆ ಒಳಗೆ ಹಾಕಲಿಕ್ಕಿರುವಂತಹ ತಂತಿ ಸಹ ಹಾಕಿದ್ದಾರೆ ಇಲ್ಲಿ. ಇದನ್ನು ತೋರಿಸ್ತಾರೆ ಮನೇಲಿ ಅಕಸ್ಮಾತ್ ದೊಡ್ಡ ಪಾತ್ರೆಗಳಿದ್ದು ಅಥವಾ ಬಟ್ಟೆನ ಹ್ಯಾಂಡ್ವಲ್ಲೇ ವಾಶ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲಿ ಮಾಡ್ಕೋಬಹುದು. ಸೋಪು ಮತ್ತು ಡಿಟರ್ಜೆಂಟ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಆಪ್ಷನ್ ಮಾಡಿದರೆ ವೆರಿ ಥಾಟ್ಫುಲ್ ಥಿಂಕಿಂಗ್. ಇದನ್ನೇ ಹೇಳೋದು, ಒಬ್ಬರು ಇಂಜಿನಿಯರು ಮನೆ ಕಟ್ಟಿದ್ರೆ ಹೇಗಿರುತ್ತೆ ಅಂತ. ಈ ಮನೆ ಕಟ್ಟಿರುವಂತಹ ಯಾರಿದ್ದಾರೆ ನೋಡಿ, ಇಲ್ಲೇ ಇಲ್ಲೂ ಅಷ್ಟೇ ಓಪನ್ ಬಿಟ್ಟಿದ್ರೆ ಫುಲ್ ಸೇಫ್ಟಿ ಗ್ರಿಲ್ಸ್ಗಳನ್ನ ಈಗ ಹಾಕಿದ್ದಾರೆ. ಬಿಲ್ಡಿಂಗ್ ವಿಚಾರಕ್ಕೆ ಬರ್ತಿದ್ದೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಫುಲ್ಲಾಗಿ ಹಾಕಿದ್ದಾರೆ ಇಲ್ಲಿಂದ ಅಲ್ಲಿ ತನಕನೂ. ಸೊ ನೀವು ಇದು ಇದೇ ಥರ ಅಂದರೆ ಇವಾಗ ಏನು ನಾನು ನಿಮಗೆ ಮನೇನ ತೋರಿಸ್ತಾ ಇದ್ದೀನಿ, ಇದೇ ಥರ ಸ್ನೇಹಿತರೆ ಇದೇ ಥರ ನಾಲ್ಕು ಮನೆಗಳಿದೆ. ಒಂದು ಎರಡು ಅಂದರೆ ನೀವು ಫಸ್ಟ್ ಫ್ಲೋರ್ಲಿ ಇದ್ದೀನಿ. ಫಸ್ಟ್ ಫ್ಲೋರ್ಲಿ ಇದು ರೂಮ್, ಅದು ಹೌಸ್ ನಂಬರ್ ಒನ್, ಪಕ್ಕದಲ್ಲಿ ಹೌಸ್ ನಂಬರ್ ಟು, ಇದ್ರ ಮೇಲ್ಗಡೆ ಹೌಸ್ ನಂಬರ್ ತ್ರೀ, ಅದ್ರ ಪಕ್ಕದಲ್ಲಿ ಹೌಸ್ ನಂಬರ್ ಫೋರ್. ನಾಲ್ಕು ಮನೆಗಳಿದೆ ಟೋಟಲ್ ಆಗಿ. ಕೆಳಗೆ ಪಾರ್ಕಿಂಗ್ ಇದೆ ಸರಿಸುಮಾರು 2000 square feet. 54 ಚದರ ಅಂದರೆ 5400 square feet ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಫುಲ್ಲಿ ಫರ್ನಿಶ್ಡ್ ನಾಲ್ಕು ಮನೆಗಳು. ನೀವು ಈಸಿಲಿ ರೆಂಟಿಗೆ ಕೊಡಬಹುದಾದಂತಹ, ಅಂದರೆ ನೀವು ರೆಂಟಿಗೆ ಕೊಡಬೇಕಾದಾಗ ಏನು ವಿಚಾರ ಯೋಚನೆ ಮಾಡ್ತೀರಿ, ರೆಂಟ್ ತೊಗೊಳ್ಳೋರು ಬರ್ತಾರೆ ಏನಂತ ಕೇಳ್ತಾರೆ, ಸರ್ ವಾರ್ಡ್ರೋಬ್ ಬೇಕು ನಮಗೆ, ಮಾಡ್ಯುಲರ್ ಕಿಚನ್ ಆಗಿಲ್ಲ, ಸೋಲಾರ್ ಇಲ್ಲ, ವಾಟರ್ ಹೀಟರ್ ಇಲ್ಲ ಅಂತ. ನೋಡಿ ಯಾವುದೇ ಥರ ಆ ಥರದ್ದು ಪೆಂಡಿಂಗ್ ವರ್ಕ್ಗಳು ಇಲ್ಲಿ ಖಂಡಿತವಾಗ್ಲೂ ಇಲ್ಲ. ಎಲ್ಲ ಸಹ ಎಲ್ಲ ವರ್ಕು ಆಗಿರುವಂಥದ್ದು
ಈವನ್ ಪೆಲ್ಮೆಟ್ಸ್ ಅಂತ ಏನು ನಾವು ಇದನ್ನು ಹೇಳ್ತೀವಿ, ಸ್ಕ್ರೀನ್ ಹಾಕ್ಕೊಳ್ಳಿಕ್ಕೆ ಕವರ್ಡ್ ಪೆಲ್ಮೆಟ್ ಜಿಸ್ಕೊಳ್ಳೆ ಪೆಲ್ಮೆಟ್ ಅಂತ ಏನು ಹೇಳ್ತೀವಿ ಅದನ್ನು ಸಹ ಹಾಕಿದ್ದಾರೆ. ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿದೆ, ಅದು ಮುಂದೆ ಗ್ರಿಲ್ಗಳಿದೆ. ಸೊ ಯಾವುದೇ ಥರ ಇಲ್ಲಿ ಪೆಂಡಿಂಗ್ ವರ್ಕ್ ಇಲ್ಲ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗು ಎಲ್ಲವೂ ಆಗಿರುವಂಥದ್ದು. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟ್ ಅಂದರೆ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಮೂಡಾ ಖಾತಾ ಮೂಡಾ ಕಂದಾಯ ಮತ್ತು ಕಾರ್ಪೊರೇಷನ್ ವಾಟರ್ ಸಪ್ಲೈ ಇರುವಂತಹ ಮನೆ ಸೇಲ್ಗಿದೆ. ಈಗಾಗಲೇ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಈ ಮನೆದು ಡಿಸ್ಟೆನ್ಸ್ ಎಲ್ಲಿದೆ ಅಂತ ಹೇಳಿದ್ದೀನಿ. ಮೈಸೂರು ಮಧ್ಯಭಾಗದ ಸರಿಸುಮಾರು 5 ಕಿಲೋಮೀಟ್ರ್ ಒಳಗೆ ಇರುವಂತಹ ಈ ಮನೆ ಕಾರ್ನರ್ ಪ್ರಾಪರ್ಟಿ ಸೇಲ್ಗಿದೆ. ಇದರ ಬಗ್ಗೆ ತಮಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ ಅಥವಾ ವಾಟ್ಸ್ಯಾಪ್ ಮಾಡಿ. ನಾನು ಇದೇ ಥರ ಇಂಟ್ರೆಸ್ಟಿಂಗ್ ಸೈಟ್ಗಳು ಮನೆ ಅಪಾರ್ಟ್ಮೆಂಟ್ಗಳನ್ನ ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಮೈಸೂರಲ್ಲಿ ಮನೆ ತೊಗೊಳ್ಬೇಕು ಅಥವಾ ಸೈಟ್ ತೊಗೊಳ್ಬೇಕು ಅಥವಾ ಸೈಟ್ ಇರೋರು ಮಾರಬೇಕು ಮನೆ ಇರೋರು ಮಾರಬೇಕು ಅಂದರೆ ಖಂಡಿತವಾಗಲೂ ಐ ಎಮ್ ಅಟ್ ಯುವರ್ ಸರ್ವಿಸ್. ನಾನು ಸಿಗ್ತೀನಿ ಇದೇ ಥರ ವೀಡಿಯೋಗಳು ತೊಗೊಂಡು. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬೈ.